ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಖಾಸಗೀಕರಣ, ನಿರುದ್ಯೋಗ ಸಮಸ್ಯೆಯ ಜೊತೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನವಿರೋಧಿ ಧೋರಣೆಯನ್ನ ಖಂಡಿಸಿ ಉತ್ತರ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಶೆಟ್ಟಿ ನೇತೃತ್ವದಲ್ಲಿ ನಗರದ ಬಸ್ ಸ್ಟ್ಯಾಂಡ್ ಸರ್ಕಲ್ನಲ್ಲಿ ತಳ್ಳುಗಾಡಿಯ ಮೇಲೆ ದ್ವಿಚಕ್ರ ವಾಹನ, ಗ್ಯಾಸ್ ಸಿಲಿಂಡರ್ಗಳನ್ನು ಇಟ್ಟುಕೊಂಡು ಚಕ್ಕಡಿ ಗಾಡಿ ಏರಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಬಿಡ್ಕಿ ಬೈಲ್, ಶಿವಾಜಿ ಚೌಕ, ಚನ್ನಪಟ್ಟಣ ಬಜಾರ್, ಝೂ ಸರ್ಕಲ್ ಮೂಲಕ ಉಪವಿಭಾಗಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಲಾಯಿತು. ಈ ವೇಳೆ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಸುರಭಿ ತ್ರಿವೇದಿ ಮಾತನಾಡಿ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇವೆ ಎಂದು ಸುಳ್ಳು ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಪ್ರಧಾನಿ ನರೇಂದ್ರ ಮೋದಿ ಇದೀಗ ಕೋಟ್ಯಾಂತರ ಯುವಜನತೆಯ ಉದ್ಯೋಗ ಕಸಿದುಕೊಂಡಿದ್ದಾರೆ. ಬರೀ ಮಾತಿನಲ್ಲಿ ಜನರನ್ನ ಮರಳು ಮಾಡುವುದನ್ನ ಬಿಟ್ಟರೆ ಅಭಿವೃದ್ಧಿ ಶೂನ್ಯ ಆಡಳಿತ ನೀಡಿದ್ದಾರೆ. ದೇಶದ ಜನತೆ ಬಿಜೆಪಿಯವರ ಪೊಳ್ಳು ಭರವಸೆಗೆ ಕಿವಿಗೊಡಬಾರದು ಎಂದರು. साल देने का वादा किया था, ये बोलकर उन्होंने वोट लिए, वो वोट लेकर प्रधानमंत्री बने और बनते ही उन्होंने अपने जितने अमीर दोस्त ने उनकी जेबें भरना शुरू कर दी, लेकिन हम युवाओं को पीछे छोड़ दिया. आज 2 करोड़ जॉब तो छोड़िए, जो जॉब हमारे पास ऑलरेडी थे वो भी चले गए. कोरोना काल में आप में से आपने या हमने सबने किसी ना किसी अपने को खोया है या कोई बहुत बीमार हुआ है. हम दर दर भटके हैं कि हमें कोई दवाई दे दे, कोई हमें बेड दे दे, कोई हमारे सुन ले. उस समय कर्नाटका में बीजेपी की गवर्नमेंट हो या केंद्र में नरेंद्र मोदी की गवर्नमेंट हो, कोई कहीं किसी की नहीं सुन रहा था. ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಶೆಟ್ಟಿ ಮಾತನಾಡಿ, ದೇಶದಲ್ಲಿ ಎದುರಿಸುತ್ತಿರುವ ಖಾಸಗೀಕರಣ, ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡದಿದ್ರೆ ಜನರಿಗೆ ಉಳಿಕಾಲವಿಲ್ಲ. ಕಾಂಗ್ರೆಸ್ ಕಟ್ಟಿದ ಸಂಸ್ಥೆ ಹಾಗೂ ಆಸ್ತಿಯನ್ನ ಕೇಂದ್ರ ಸರ್ಕಾರ ಖಾಸಗಿಯವರಿಗೆ ಮಾರಾಟ ಮಾಡುತ್ತಿದೆ. ಇದೇ ರೀತಿ ಮುಂದುವರೆದ್ರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದರು. ಇವತ್ತೇ ಖಾಸಗೀಕರಣ ಇರ್ಬೋದು, ಕೇಂದ್ರ ಸರ್ಕಾರ ಇವತ್ತೇ ಖಾಸಗೀಕರಣವನ್ನು ಮಾಡಿಕೊಟ್ಟಿದೆ. ಇವತ್ತೇನು ನಿರ್ಮಲಾ ಸೀತಾರಾಮ ಅವರು 7 ಲಕ್ಷ ಕೋಟಿ ಆಸ್ತಿಯನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು 60 ವರ್ಷಗಳಿಂದ ಮಾಡಿಟ್ಟಂತ ಆಸ್ತಿಯನ್ನ ಇವತ್ತು ಖಾಸಗೀಕರಣವನ್ನ ಇವತ್ತೊಂದು ಬಂಡವಾಳಶಾಹಿಗೆ ಉಪಯೋಗ ಆಗಲಿ ಅಂತೇಳಿ ಇವತ್ತೊಂದು ಖಾಸಗೀಕರಣವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇವತ್ತು ಆ ಖಾಸಗೀಕರಣವನ್ನ ತಡಿಬೇಕಂತೇಳಿ ಒಂದು ಹೋರಾಟ. ಈ ವೇಳೆ ಶಿರಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ, ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ ನಾಯ್ಕ್, ಪಕ್ಷದ ಪ್ರಮುಖರಾದ ರವೀಂದ್ರ ನಾಯ್ಕ್, ಎಚ್ಎಂ ನಾಯ್ಕ್, ರಮೇಶ್ ದುಬಾಶಿ, ಶ್ರೀಲತಾ ಕಾಳೇರ್ಮನೆ, ಸುಮಾ ಉಗ್ರಾಣ್ಕರ್, ಗಾಯತ್ರಿ ನೇತ್ರೇಕರ್, ಜ್ಯೋತಿ ಪಾಟೀಲ್, ಗೀತಾ ಶೆಟ್ಟಿ, ಜಿಎನ್ ಹೆಗ್ಡೆ, ಕುಮಾರ್ ಜೋಶಿ, ಪ್ರದೀಪ್ ಶೆಟ್ಟಿ, ಗಣೇಶ್ ದಾವಣಗೆರೆ, ರಾಘವೇಂದ್ರ ನಾಯ್ಕ್ ಬೆಳಲೆ, ಸತೀಶ್ ನಾಯ್ಕ್, ಮಧುರವಳ್ಳಿ, ಬಸವರಾಜ್ ದೊಡ್ಮನಿ, ದೀಪಕ್ ದೊಡ್ಡೂರ್, ಎಸ್ಕೆ ಭಾಗವತ್ ಉಪಸ್ಥಿತರಿದ್ದು ಪ್ರತಿಭಟನೆಗೆ ಸಾಥ್ ನೀಡಿದ್ರು.